ಮಾಯಾ ಬಾಳೆಹಣ್ಣು. ಒಬ್ಬ ಹಣ್ಣು ಮಾರಾಟಗಾರ ಇದ್ದ. ಅವನು ಹೆಸರು ಚಂದು. ಅವನು ತನ್ನ ಹಿತ್ತಲಿನಲ್ಲಿ ಅನೇಕ ಹಣ್ಣಿನ ಸಸ್ಯಗಳನ್ನು ಬೆಳೆಸಿದನು. ಚಂದು ಪ್ರತಿದಿನ ಹಣ್ಣಾದ ಹಣ್ಣುಗಳನ್ನು ತೆಗೆದುಕೊಂಡು ಮಾರುಕಟ್ಟೆಯಲ್ಲಿ ಮಾರಾಟ ಮಾಡುತ್ತಾನೆ. ಚಂದುಗೆ ಒಂದು ಒಳ್ಳೆಯ ಅಭ್ಯಾಸವಿತ್ತು. ಪ್ರತಿದಿನ ತನ್ನ ದಾರಿಯಲ್ಲಿ ಯಾವುದೇ ಬಡ ವ್ಯಕ್ತಿಯನ್ನು ಕಂಡುಕೊಂಡರೆ ಅವನು ಅವರಿಗೆ ಹಣ್ಣುಗಳನ್ನು ಖಚಿತವಾಗಿ ಕೊಟ್ಟನು. ಅರೆ, ಈ ಚಂದು ಒಳ್ಳೆ ಹುಡುಗ ತರ ಇದ್ದಾನೆ. ಪ್ರತಿದಿನ ತರ ಮಾಗಿದ ಹಣ್ಣುಗಳನ್ನು ಕಸಿದುಕೊಳ್ಳುವಾಗ ಅವನು ಗಿಳಿ ನೇಲವನ್ನು ಅಗೆಯುವುದನ್ನು ಕಂಡುಕೊಂಡ. ಅರೆ ತಡಿ ತಡಿ, ನೀನು ಏನು ಮಾಡ್ತಿದ್ಯಾ? ಈ ಬೀಜವನ್ನು ಬಿತ್ತಿದ್ರೆ ಬಂಗಾರು ಬಾಳೆಹಣ್ಣು ಬರುತ್ತೆ. ಕೊಡು, ನಾನು ಬಿತ್ತುತ್ತೇನೆ. ಗಿಳಿಯ ಮಾತುಗಳನ್ನು ಚಂದು ನಂಬಲಿಲ್ಲ. ಆದ್ರೆ ಅವನು ಬೀಜಗಳನ್ನು ಬಿತ್ತಿದನು ಮತ್ತು ಅವುಗಳನ್ನು ಪ್ರತಿದಿನ ನೀರಿರುವರು. ಬೀಜಗಳನ್ನು ನೋಡಲು ಗಿಳಿ ಪ್ರತಿದಿನ ಬಂದಿತು. ಕೆಲವು ದಿನಗಳ ನಂತರ ಅಲ್ಲಿ ಒಂದು ಮರ ಬೆಳೆಯಿತು ಮತ್ತು ಕೆಲವು ದಿನಗಳ ನಂತರ ಸುಂದರವಾದ ಬಂಗಾರು ಬಾಳೆಹಣ್ಣುಗಳು ಅದರ ಮೇಲೆ ಬೆಳೆದವು. ಆವಾಗ ಗಿಳಿಯ ಮರದ ಮೇಲೆ ಇರಕ್ಕೆ ಬರ್ತಿತ್ತು. ಬಂಗಾರು ಬಾಳೆಹಣ್ಣುಗಳನ್ನು ನೋಡಿದ ತಕ್ಷಣ ಅವನು ದುರಾಸೆಯನಾದನು. ಆವಾಗ ಗಿಳಿಗೆ ಈ ತರ ಹೇಳಿದ್ದ. ನೀನು ತುಂಬಾ ಚೆನ್ನಾಗಿ ಹೇಳಿದ್ಯ. ಇದು ನಿಜವಾಗ್ಲೂ ಬಂಗಾರು ಬಾಳೆಹಣ್ಣು ಕೊಡುವ ಮರ ಆಯ್ತು. ನಿಮಗೆ ಕೂಡ ಧನ್ಯವಾದಗಳು. ನೀವೇ ಇದನ್ನ ರಕ್ಷಣಾ ಮಾಡಿದ್ರು. ನೀವು ದಿನ ಒಂದು ಬಂಗಾರು ಬಾಳೆಹಣ್ಣು ತಗೊಂಡು ಅದರಿಂದ ನಿಮಗೆ ಎಲ್ಲ ಒಳ್ಳೆದು ಆಗುತ್ತೆ. ಅವಾಗ ಗಿಳಿ ಅವನಿಗೆ ಪ್ರತಿದಿನ ಒಂದು ಬಂಗಾರು ಬಾಳೆಹಣ್ಣನ್ನು ನೀಡಿತ್ತು. ಅವಾಗ ಚಂದು ಅದನ್ನು ಮಾರಿ ಬಹಳಷ್ಟು ಹಣವನ್ನು ಸಂಪಾದಿಸಿದನು. ಆದ್ರೆ ಚಂದು ಒಂದೊಂದು ಬಾಳೆಹಣ್ಣಿನಿಂದ ಸಂತೋಷವಾಗಿಲ್ಲ. ಅವನು ಎಲ್ಲಾ ಹಣ್ಣುಗಳನ್ನು ಒಂದೇ ಸತಿ ತೆಗಿಬೇಕು ಅಂತ ಯೋಚನೆ ಮಾಡಿದ. ಈ ಗಿಳಿ ಸತ್ತೋಗಿದ್ರೆ ಈ ಮರ ನಂದು ಆಗುತ್ತೆ. ಆವಾಗ ಎಲ್ಲ ಬಂಗಾರು ಬಾಳೆಹಣ್ಣು ನಂದೇ ಆಗುತ್ತೆ. ಹೇಗಾದರೂ ಇದನ್ನ ಸಾಯಿಸಬೇಕು. ಒಂದು ದಿನ ಚಂದು ಸಮಯವನ್ನು ನೋಡಿ ಎಲ್ಲಾ ಬಾಳೆಹಣ್ಣುಗಳಲ್ಲಿ ವಿಷವನ್ನು ಹಾಕಿದನು. ಇವಾಗ ನೋಡ್ತೀನಿ ಹೇಗೆ ಈ ಬಾಳೆಹಣ್ಣು ನನಗೂ ಸಿಗಲ್ಲ ಅಂತ. ಗಿಳಿ ಇದನ್ನೆಲ್ಲ ದೂರದಿಂದ ನೋಡಿದ್ದೆ. ಓ ಹೌದಾ, ನಿನಗೆ ಎಲ್ಲ ಬಾಳೆಹಣ್ಣು ಬೇಕು. ನೀನು ದುರಾಸೆಯ. ನೀನು ಒಳ್ಳೆಯ ವ್ಯಕ್ತಿ ಅಂತ ಭಾವಿಸಿ ನಾನು ಈ ಮರವನ್ನು ಇಲ್ಲಿ ಬಿತ್ತದಿಕ್ಕೆ ಯೋಚನೆ ಮಾಡಿದೆ. ಆದ್ರೆ ನಿನಗೆ ಈ ವಿಷಯ ಗೊತ್ತಿಲ್ಲ. ನಾನು ಈ ಮರದ ಮೇಲೆ ಉಳಿಯದಿದ್ದರೆ ಅದು ಎಂದಿಗೂ ಬಂಗಾರು ಬಾಳೆಹಣ್ಣುಗಳನ್ನು ನೀಡುವುದಿಲ್ಲ. ನಾನು ಈಗ ಹೋಗ್ತಾ ಇದ್ದೀನಿ. ಗಿಳಿ ಬಿಟ್ಟ ನಂತರ ಇಡೀ ಮರ ಒಣಗಿತ್ತು. ಎಲ್ಲಾ ಬಾಳೆಹಣ್ಣುಗಳು ಅದರಿಂದ ಬಿದ್ದವು. ಚಂದು ತನ್ನ ದುರಾಸೆಯ ಸ್ವಭಾವವನ್ನು ಅರಿತುಕೊಂಡ. ದುರಾಸೆಯ ಮಟನ್ ವ್ಯಾಪಾರಿ. ಒಂದೂರಿನಲ್ಲಿ ಅಕ್ಬರ್ ಎಂಬ ಒಬ್ಬ ಮಟನ್ ವ್ಯಾಪಾರಿ ಇದ್ದ. ಆ ಹಳ್ಳಿಯಲ್ಲಿ ಅವನು ಮಾತ್ರ ಆ ಕೆಲಸವನ್ನು ಮಾಡ್ತಿದ್ದ. ಇದಕ್ಕಾಗಿಯೇ ಮಟನ್ ಅಥವಾ ಚಿಕನ್ ಕೊಳ್ಳುವವರು ಅಕ್ಬರ್ನಲ್ಲಿಗೆ ಬರ್ತಿದ್ರು. ಆದ್ರೆ ಅಕ್ಬರ್ ಬಹಳ ಮೋಸಗಾರ. ಅವನು ಯಾವಾಗ್ಲೂ ತೂಕದಲ್ಲಿ ತಪ್ಪು ಮಾಡ್ತಿದ್ದ. ಅಕ್ಬರ್ ಬಾಯ್, ನನಗೆ ಒಂದು ಕಿಲೋ ಮಟನ್ ಕೊಡಿ. ಓ, ಏನು ವಿಷಯ ಮದನ್ ಬಾಯ್? ನೀವು ಇಂದು ತುಂಬಾ ಸಂತೋಷವಾಗಿದ್ದೀರಿ. ನಾನು ಇಂದು ಇಂಟರ್ ಪರೀಕ್ಷೆಯಲ್ಲಿ ಉತ್ತೀರ್ಣನಾಗಿದ್ದೆ, ಅದಕ್ಕಾಗಿ ಅಮ್ಮ ಮಟನ್ ಮಾಡುತ್ತಾ ಇದ್ದಾರೆ. ಮದನ್ ಮಾಟನಲ್ಲಿದ್ದಾಗ ಅಕ್ಬರ್ ಕಡಿಮೆ ಮಟನ್ ತೂಕ ಮಾಡಿ ತಕ್ಷಣ ಕಟ್ಟಿಕೊಟ್ಟ. ಈ ರೀತಿ ಅಕ್ಬರ್ ಎಲ್ಲರಿಗೆ ಕಡಿಮೆ ಮಾಂಸವನ್ನು ಮಾರುತ್ತಿದ್ದ. ಅಬ್ಬಾ, ಯಾರಿಗೂ ಗೊತ್ತಾಗಿಲ್ಲ ನಾನು ಈ ರೀತಿಯಾಗಿ ಹೆಚ್ಚು ಹಣವನ್ನು ಸಂಪಾದಿಸುವೆ. ಒಂದು ದಿನ ಸೈನಿಕನೊಬ್ಬ ಅಕ್ಬರ್ ಹತ್ರ ಬಂದ. ಅಕ್ಬರ್, ಮಂತ್ರಿ ಅವರು ನಾಳೆ ಬೆಳಿಗ್ಗೆ 25 ಕೆಜಿ ಮಟನ್ ನೀಡಿದ್ದಾರೆ. ಇವು ಹಣ. ನಾಳೆ ಬೆಳಿಗ್ಗೆ ಮೊದಲು ಅವರಿಗೆ ಮನೆಯಲ್ಲಿ ಮಟನ್ ನೀಡಿ. ಸರಿ, ನಾನು ಕೊಡ್ತೀನಿ. ಅಕ್ಬರ್ಗೆ ಅವನ ಅಭ್ಯಾಸವನ್ನು ಬಿಡಲು ಸಾಧ್ಯವಾಗಲಿಲ್ಲ. ಅವನು ಕೇವಲ 20 ಕೆಜಿ ಮಟನ್ ತಡೆದು ಅವರು ಮನೆಗೆ ನೀಡಿದ್ದ. ನೀನು ಅಕ್ಬರ್ಗೆ ಎಷ್ಟು ಕಿಲೋ ಮಟನ್ ತರಲು ಹೇಳಿದ್ದ? 25 ಕೆಜಿ. ಆದ್ರೆ ಈ ಮಟನ್ ಏಕೆ ಆಗುವಾಯ್ತು? ಕಳೆದ ಬಾರಿ ನಾನು ಪಕ್ಕ ಗ್ರಾಮ ಕಡೆಯಿಂದ 25 ಕೆಜಿ ಮಟನ್ ತಂದಿದ್ದೆ, ಅವಾಗ ಜಾಸ್ತಿ ಬಂದಿತ್ತು. ಈ ಬಾರಿ ಏನಾಯ್ತು? ಬಾಣಸಿಗೆ ಈ ಬಾರಿ ಏನಾದ್ರೂ ಮಟನ್ ಮಾಯ ಮಾಡಿದಾನಾ?
ಹೋಗಿ ಅಡಿಗೆಯವರನ್ನು ಕರಿ. ಅಯ್ಯ ಹೇಳಿ. ಕಾಲದ ಬಾರಿ ಮಟನ್ ಉಳಿಯೋಯ್ತು, ಆದರೆ ಈ ಬಾರಿ ಏನಾಯ್ತು? ಮಟನ್ ಏಕೆ ಕಡಿಮೆ ಆಯ್ತು? ಇಲ್ಲ ಇಲ್ಲ ಸರ್, ನೀವು ಕೊಟ್ಟಿದ್ದೇ ಮಟನ್ ಮಾಡಿದ್ದೇನೆ, ಕೊಟ್ಟದ್ದನ್ನು ನಾನು ಮಾಡಿದ್ದೇನೆ, ಇದರಲ್ಲಿ ನನಗೆ ಯಾವ ತಪ್ಪಿಲ್ಲ. ಹ್ಮ್ ಸರಿ, ಹಾಗಾದ್ರೆ ಈ ಕೆಲಸವನ್ನು ಅಕ್ಬರೇ ಖಂಡಿತವಾಗಿಯೂ ಮಾಡಿರುತ್ತಾನೆ. ಅಕ್ಬರನ್ನು ಕರೀರಿ. ಆಗ ಅಕ್ಬರ್ ಬಂದನು. ಅಕ್ಬರ್, ನೀವು ನನಗೆ ಮೋಸ ಮಾಡಿದ್ರಿ, ಇದಕ್ಕಾಗಿ ನಿಮಗೆ ಖಂಡಿತ ಶಿಕ್ಷೆಯಾಗುತ್ತದೆ. ಇಲ್ಲ ಸರ್, ದಯವಿಟ್ಟು ನನಗೆ ಕ್ಷಮಿಸಿ, ನಾನು ಅದನ್ನು ಮತ್ತೆ ಪುನರ್ನಿಸುವುದಿಲ್ಲ. ಆದ್ರೆ ಮಂತ್ರಿ ಅವರು ಅಕ್ಬರ್ ಮಾತನ್ನು ಕೇಳಲಿಲ್ಲ. ಅಕ್ಬರ್ನನ್ನು ಜೈಲಿನಲ್ಲಿ ಬಂಧಿಸಲಾಯಿತು. ನೀತಿ: ಮೋಸಗಾರರು ಯಾವಾಗ್ಲೂ ಸಿಕ್ಕಾಕಿಕೊಳ್ಳುತ್ತಾರೆ. ಮಾಯಾ ಮಡಕೆ. ಒಂದು ದಿನ ಮಡಕೆ ಮಾರಾಟಗಾರ ರಾಮ್ಪುರ ಗ್ರಾಮಕ್ಕೆ ಬಂದಿದ್ದ. ಅವನ ಹೆಸರು ಭೀಮ. ಮಡಿಕೆಗಳಮ್ಮ, ಮಡಿಕೆಗಳು ಖರೀದಿಸಿ, ಬಣ್ಣ ಬಣ್ಣದ ಮಡಿಕೆಗಳು, ಮಡಿಕೆಗಳಮ್ಮ, ಬಣ್ಣ ಬಣ್ಣದ ಮಡಿಕೆಗಳು. ಭೀಮನು ಸಾಕಷ್ಟು ಶ್ರಮದಿಂದ ಮಡಿಕೆಗಳನ್ನು ತಯಾರಿಸಿದ್ದನು. ಅವನ ಮಡಿಕೆಗಳಲ್ಲಿ ವರ್ಣರಂಜಿತ ರಂಗೋಲಿಗಳನ್ನು ಚಿತ್ರಿಸಲಾಗಿತ್ತು. ಆದ್ರೆ ದೀರ್ಘಕಾಲ ಓಡಾಡಿದರೂ ಒಂದು ಮಡಿಕೆಯೂ ವ್ಯಾಪಾರವಾಗೋದಿಲ್ಲ. ಭೀಮ ತುಂಬಾ ಚಿಂತೆಯಲ್ಲಿ ಬಿದ್ದನು. ಅರೆ, ಇದೇನು, ಇಡೀ ದಿನ ವ್ಯರ್ಥವಾಯಿತು, ಆದರೆ ಒಂದು ಮಡಿಕೆಯೂ ಮಾರಾಟವಾಗಲಿಲ್ಲ. ಈಗ ಮನೆಗೆ ಹೋಗುವ ಸಮಯ ಆಗಿದೆ. ಭೀಮ ತನ್ನ ಹಳ್ಳಿಯ ಕಡೆಗೆ ಹೋಗುತ್ತಿದ್ದಾಗ ಅವನಿಗೆ ದಾರಿಯಲ್ಲಿ ಬಾಯಾರಿಕೆ ಆಯಿತು. ನನಗೆ ತುಂಬಾ ಬಾಯಾರಿಕೆ ಆಗಿದೆ, ಇಲ್ಲಿ ಯಾವುದೇ ನದಿ ಅಥವಾ ಸರೋವರ ಇಲ್ಲ, ಸ್ವಲ್ಪ ಮುಂದೆ ಹೋಗಿ ನೋಡೋಣ. ಸ್ವಲ್ಪ ದೂರದಲ್ಲಿ ಭೀಮ ಬಾವಿಯನ್ನು ಕಂಡುಕೊಂಡನು. ಅಮ್ಮ, ನಾನು ನೀರು ಕಂಡುಕೊಂಡ, ನಾನು ಈಗ ಹೋಗಿ ನೀರು ಕುಡಿತೇನೆ. ಭೀಮ ಬಾವಿಯ ಹತ್ತಿರ ಹೋದಾಗ ಅಲ್ಲಿ ಕಟ್ಟಿದ್ದ ಹಗ್ಗವನ್ನು ನೋಡಿದನು. ಆದರೆ ಅದಕ್ಕೆ ಯಾವುದು ಬಕೆಟ್ ಇರಲಿಲ್ಲ. ಅದರಿಂದ ಅವನು ತನ್ನ ಮಡಿಕೆಯನ್ನು ಹಗ್ಗಕ್ಕೆ ಕಟ್ಟಿ, ನಾನು ಮಡಿಕೆಯನ್ನು ಇಲ್ಲಿಯೇ ಬಿಡುತ್ತೇನೆ, ಇದು ಕನಿಷ್ಠ ಗ್ರಾಮಸ್ಥರಿಗೆ ಉಪಯೋಗ ಆಗುತ್ತೆ. ಮರುದಿನ ಭೀಮ ಮತ್ತೆ ಮಡಿಕೆಗಳನ್ನು ಮಾರಾಟ ಮಾಡಲು ಬಂದ. ಮಡಿಕೆಗಳಮ್ಮ, ಮಡಿಕೆಗಳು ಖರೀದಿಸಿ, ಬಣ್ಣ ಬಣ್ಣದ ಮಡಿಕೆಗಳು. ಅವನ ಧ್ವನಿಯನ್ನು ಕೇಳುತ್ತಾ ಎಲ್ಲರೂ ಹೊರಬಂದರು. ಶೀಘ್ರದಲ್ಲೇ ಎಲ್ಲ ಮಡಿಕೆಗಳನ್ನು ಮಾರಾಟ ಮಾಡಲಾಯಿತು. ಭೀಮ ಸಂತೋಷದಿಂದ ಮನೆಗೆ ಹೊರಟಾಗ ಒಬ್ಬ ಮಹಿಳೆ ಅವನನ್ನು ಕರೆದಳು. ತೆಗೆದುಕೋ ಬಾಬು, ಪ್ರಸಾದ ತೆಗೆದುಕೋ. ಅಮ್ಮ, ಏಕೆ ಈ ಪ್ರಸಾದ? ನಿಮ್ಗೆ ಗೊತ್ತಿಲ್ವಾ, ನಮ್ಮ ಹಳ್ಳಿಯಲ್ಲಿ ಸಾಕಷ್ಟು ನೀರಿನ ಕೊರತೆ ಇತ್ತು, ಅದರಿಂದ ಎಲ್ಲರೂ ತುಂಬಾ ಅಸಮಾಧಾನಗೊಂಡಿದ್ದರು. ನಾವೆಲ್ಲರೂ ಬಾವಿಯನ್ನು ಪೂಜನು ಮಾಡಿಸಿದಿವಿ. ಅವಾಗ ನಮಗೆ ಬಾವಿಯಲ್ಲಿ ಮಾಯಾ ಮಡಕೆ ಕಂಡು ಬಂದಿದೆ. ಮಡಿಕೆ ಅಲ್ಲಿಗೆ ಹೇಗೆ ಬಂದಿತ್ತು ಎಂದು ಯಾರಿಗೂ ಗೊತ್ತಾಗಲಿಲ್ಲ. ಆದರೆ ಮಡಕೆ ಅಲ್ಲಿಗೆ ಬಂದ ನಂತರ ಬಾವಿ ನೀರಿಂದ ತುಂಬಿತ್ತು. ಒಳ್ಳೆಯ ಹೃದಯದ ಪ್ರಯಾಣಿಕರು ಅದನ್ನು ಅಲ್ಲಿಯೇ ಇಟ್ಟುಕೊಂಡಿದ್ದಾರೆ ಎಂದು ಪಂಡಿತ ಹೇಳಿದ್ದರು. ನಾವೆಲ್ಲರೂ ಪ್ರಯಾಣಿಕನು ಆರೋಗ್ಯಕರ ಮತ್ತು ಶ್ರೀಮಂತ ಜೀವನವನ್ನು ನಡೆಸಬೇಕೆಂದು ಬಯಸಿ ಈ ಪೂಜೆಯನ್ನು ನಿರ್ವಹಿಸಿದಿವಿ. ಇದು ಅದೇ ಪ್ರಸಾದ. ಆವಾಗ ಭೀಮನಿಗೆ ಅರಿವಾಗಿದೆ, ಇದು ಬೇರೆ ಏನೂ ಅಲ್ಲ, ಆದ್ರೆ ಮಡಿಕೆಯನ್ನು ಅಲ್ಲಿ ಹಾಕುವವರ ಒಳ್ಳೆಯ ಕಾರ್ಯದಿಂದಾಗಿ ಅದು ಸಂಭವಿಸಿದೆ. ಒಂದು ಊರಿನಲ್ಲಿ ಇಬ್ರು ಕಟಿಗೆ ಕತ್ತರಿಸುವವರಿದ್ರು. ಒಬ್ಬನ ಹೆಸರು ರತನ್, ಮತ್ತೆ ಇನ್ನೊಬ್ಬ ಹೆಸರು ಕಿಶೋರ್. ಕಿಶೋರ್ ತುಂಬಾ ಸೋಂಬೇರಿಯಾಗಿದ್ದ. ಅವನು ತುಂಬಾ ದುರಾಸೆಯವನಾಗಿದ್ದನು. ಅವನು ಕಡವಾಗಿ ಎಚ್ಚರಗೊಂಡು ಕೆಲಸಗಳನ್ನು ಕಡವಾಗಿ ಮಾಡುತ್ತಿದ್ದ. ಆದರೆ ರತನ್ ಮಾತ್ರ ಪ್ರಾಮಾಣಿಕ ವ್ಯಕ್ತಿ, ಅವನು ತುಂಬಾ ಚಾಣಾಕ್ಷ. ದಿನ ಪೂರ್ತಿ ಕಟ್ಟಿಗೆ ಕತ್ತರಿಸ್ತಾ ಇದ್ದ. ಸಂಜೆ ಹೊತ್ತಿಗೆ ಅವನು ಕಟ್ಟಿಗೆ ತಗೊಂಡು ಮನೆಗೆ ಬರುತ್ತಿದ್ದ. ತುಂಬಾ ಚೆನ್ನಾಗಿ ನಿದ್ದೆ ಬರುತ್ತಾ ಇದೆ, ಸರಿ ಆಯ್ತು, ಇನ್ನು ಎದ್ದೇಳುತ್ತೇನೆ. ಅರೆ, ಈ ರತನ್ ಬೆಳಗ್ಗೆ ಬೆಳಗ್ಗೆ ಕೊಡಲಿ ತಗೊಂಡು ಎಲ್ಲಿಂದ ಬರುತ್ತಾ ಇದ್ದ? ಏಕೆ ಅಷ್ಟು ಆತ್ರ? ಪ್ರತಿದಿನ ಹಾಗೆ ಒಂದು ಹತ್ತಿರದ ಕಾಡಿನಲ್ಲಿ ಅವನು ಮಾರವನ್ನು ಹೊಡೆಯುತ್ತಿದ್ದನು. ಅಮ್ಮ ಅವನಿಗೆ ಬಾಯಾರಿಕೆ ಅನಿಸಿತ್ತು. ನನಗೆ ತುಂಬಾ ಆಯಾಸವಾಗಿದೆ,
ನಾನು ಹೋಗಿ ನದಿಯಲ್ಲಿ ಸ್ವಲ್ಪ ನೀರು ಕುಡಿಯುತ್ತೇನೆ. ಅವನು ಕೊಡಲಿಯನ್ನು ನದಿಯ ದಂಡೆಯಲ್ಲಿ ಇಟ್ಟುಕೊಂಡು ನದಿಯಿಂದ ನೀರು ಕುಡಿದೆ. ತಪ್ಪಾಗಿ ಅವನು ತನ್ನ ಕಾಲಿನಿಂದ ಕೊಡಲಿಯನ್ನು ಹೊಡೆದಿದ್ದನು. ಕೊಡಲಿ ನದಿಯಲ್ಲಿ ಬಿದ್ದಿತ್ತು. ಅಯ್ಯೋ ದೇವರೇ, ಏನು ಮಾಡಿದ್ದೆ ನನ್ನ ಕೊಡಲಿ? ಇವಾಗ ಮರ ಹೇಗೆ ಹೊಡೆಯಬೇಕು? ನನ್ನ ಹತ್ತಿರ ಹೊಸ ಕೊಡಲಿ ಖರೀದಿಸಕ್ಕೆ ಹಣ ಕೂಡ ಇಲ್ಲ. ಏನ್ ಮಾಡಬೇಕು ಇವಾಗ? ದೇವರೇ ನನ್ನ ಕಾಪಾಡಿಸಿ. ರತನ್ ದುಃಖದಿಂದ ಅಳುತ್ತಿದ್ದ. ಅವನಿಗೆ ಏನೂ ಅರ್ಥ ಆಗುತ್ತಿಲ್ಲ. ಅವಾಗ ದೇವಿ ನದಿಯಿಂದ ಆಚೆ ಬಂದು ಹೀಗ ಹೇಳಿದರು. ರತನ್ ಏನಾಯ್ತು ಪುಟ್ಟ, ಅಳುಬೇಡ. ದೇವಿ ಮಾತಾ, ನೀವಾ? ಅಮ್ಮ, ನನ್ನ ಕೊಡಲಿ ತಪ್ಪಾಗಿ ನೀರಲ್ಲಿ ಬಿದ್ದಿತ್ತು. ಅಳುಬೇಡ ಪುಟ್ಟ, ನಾನು ಹೀಗೇ ನಿನ್ ಕೊಡಲಿ ಹುಡ್ಕೊಂಡು ತರ್ತೀನಿ. ದೇವಿ ಮಾತ ಕೈಯಲ್ಲಿ ಬಂಗಾರ ಕೊಡಲಿ ಇದೆ. ಇದೇ ತಾನೇ ನಿನ್ ಕೊಡಲಿ? ಇಲ್ಲ ಇಲ್ಲ ಮಾತಾ, ಈ ಬಂಗಾರು ಕೊಡಲಿ ನಂದಲ್ಲ. ಆದ್ರೆ ಇದು ನಿನ್ ಕೊಡಲಿ ಆಗಬಹುದು. ಈ ಬಾರಿ ದೇವಿ ಕೈಯಲ್ಲಿ ಒಂದು ಬೆಳ್ಳಿ ಕೊಡಲಿ ಇದೆ. ಇಲ್ಲ ಮಾತಾ, ಈ ಕೊಡಲಿ ಕೂಡ ನಂದು ಅಲ್ಲ. ಆದ್ರೆ ನಿಂದು ಈ ಕೊಡಲಿಯ ರತನ್? ಹೌದು ಮಾತಾ, ಇದೇ ನನ್ನ ಕೊಡಲಿ. ನಿಮಗೆ ತುಂಬಾ ತುಂಬಾ ಧನ್ಯವಾದಗಳು. ರತನ್ ಸಂತೋಷಕ್ಕೆ ಯಾವುದೂ ಮಿತಿಗಳಿಲ್ಲ. ಅವಾಗ ದೇವಿ ಹೀಗ ಹೇಳಿದ್ರು. ರತನ್, ಈ ಮೂರು ಕೊಡಲಿಯನ್ನು ನಿನ್ನ ಹತ್ತಿರ ಇಟ್ಟುಕೋ. ಇದು ನಿನ್ನ ಪ್ರಾಮಾಣಿಕಗೆ ಒಂದು ಬಹುಮಾನ. ದೇವಿ ಮಾತ ರತನ್ಗೆ ಕೊಡಲಿಯನ್ನು ನೀಡಿದ್ದಾಗ ಕಿಶೋರ್ ಅಲ್ಲಿ ಬಂದಿದ್ದ. ಅವನು ಮರದ ಹಿಂದಿನಿಂದ ಎಲ್ಲವನ್ನೂ ನೋಡುತ್ತಿದ್ದನು. ತೆಗೆದುಕೊಂಡು ದೇವಿ ಮಾತಗೆ ನಮಸ್ಕಾರ ಮಾಡಿ ಮನೆಗೆ ಹೋದ. ಹೌದಾ, ಈ ನದಿಯಲ್ಲಿ ದೇವಿ ಮಾತ ಇದ್ದಾರಾ? ರತನ್ಗೆ ದೇವಿ ಬಂಗಾರು ಮತ್ತೆ ಬೆಳ್ಳಿ ಕೊಡಲಿ ಕೊಟ್ಟರು, ಮತ್ತೆ ಅದು ನನಗೂ ಬೇಕು. ರತನ್ ಹೋದ ಮೇಲೆ ಕಿಶೋರ್ ಬೇಕಂತಾನೆ ಕೊಡಲಿಯನ್ನು ನದಿಯಲ್ಲಿ ಹಾಕಿದ್ದ. ನನ್ ಕೊಡಲಿ, ನನ್ ಕೊಡಲಿ! ದೇವಿ ಮತ್ತೆ ಬಂದರು. ದೇವಿನ ನೋಡು ಕಿಶೋರ್. ದೇವಿ ಮಾತಾ, ನನ್ ಕೊಡಲಿ ನದಿಯಲ್ಲಿ ಬಿದ್ದೋಯಿತು, ನನಗೆ ಸ್ವಲ್ಪ ಸಹಾಯ ಮಾಡಿ. ಆಯ್ತು ಪುಟ್ಟ, ಇಲ್ಲಿ ನೋಡು. ದೇವಿ ಮಾತಾ ಕಿಶೋರ್ ಕೊಡಲಿಯನ್ನು ತೆಗೆದು ಹೀಗೆ ಅಂದ್ರು. ಇದು ನಿನ್ ಕೊಡಲಿ ಅಲ್ವಾ? ಇಲ್ಲ ಮಾತಾ. ದೇವಿ ಮಾತಾ ಬೆಳ್ಳಿ ಕೊಡಲಿ ತೆಗೆದ್ರು. ಇದು ನಿನ್ ಕೊಡಲಿನಾ ಪುಟ್ಟ? ಇಲ್ವೇ ಇಲ್ಲ ಮಾತಾ. ಕುನಗೆ ಅವರು ಬಂಗಾರು ಕೊಡಲಿಯನ್ನು ತೆಗೆದುಕೊಂಡರು. ಪುಟ್ಟ, ಇದಾ ನಿನ್ ಕೊಡಲಿ? ಹೌದು ಹೌದು ಮಾತಾ, ಇದೇ ನನ್ನ ಕೊಡಲಿ. ಕಿಶೋರ್ ಬಂಗಾರು ಕೊಡಲಿಯನ್ನು ನೋಡು ತುಂಬಾ ಸಂತೋಷ ಪಟ್ಟ. ಸುಳ್ಳು, ನೀನು ದುರಾಸೆಯಲ್ಲಿ ಕುರುಡರಾಗಿದ್ದೀಯಾ ಕಿಶೋರ್? ನಿನ್ ಕೊಡಲಿಯನ್ನು ನೀನು ಗುರುತಿಸಲಿಲ್ಲ. ಕಿಶೋರ್ ತಮ್ಮ ತಪ್ಪನ್ನು ಅರಿತುಕೊಂಡನು. ಆದ್ರೆ ರತನ್ ತನ್ನ ಪ್ರಾಮಾಣಿಕತೆಯಿಂದ ಶ್ರೀಮಂತನಾದನು. ಪ್ಲೀಸ್ ಸಬ್ಸ್ಕ್ರೈಬ್.